ಸಂಪೂರ್ಣ ದಾಸಹಳ್ಳಿಯ ಯಾವುದೇ ಭಾಗಕ್ಕೆ ಹೋದರೂ ಜನತೆಯ ಒಂದು ಅಮಿತೋತ್ಸಾಹದಲ್ಲಿ ರಿಸೀವ್ ಮಾಡ್ತಾ ಇರತಕ್ಕಂಥದ್ದನ್ನು ಅವರೆಲ್ಲರ ಭಾವನೆಗಳನ್ನು ನೋಡ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲೂ ಸಹ ದಾಸಹಳ್ಳಿಯಲ್ಲಿ ಇವತ್ತು ಒಂದು ಪ್ರಥಮ ಹಂತದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಕನಿಷ್ಠ 8ರಿಂದ 10 ಸ್ಥಾನಗಳನ್ನು ಬೆಂಗಳೂರು ನಗರದಲ್ಲೂ ಗೆಲ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ತಯಾರಿ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದ ಸುಮಾರು 15-20 ಕ್ಷೇತ್ರದಲ್ಲಿ ಪ್ರವಾಸ ಮಾಡಬೇಕು ಅನ್ನೋದಿದೆ. ಸಮಯದ ಅಭಾವ, 8ನೇ ತಾರೀಕಿನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಬೆಳಗಾವಿ, ಹುಬ್ಳಿ, ಧಾರವಾಡ, ಗದಗು, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಈ ಭಾಗಗಳನ್ನು ಮುಗಿಸಿ ನಂತರ 1ನೇ ತಾರೀಕಿನ ನಂತರ ಪುನಃ ಬೆಂಗಳೂರು, ಮೈಸೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳ ಪ್ರವಾಸ ಇದೆ. ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾವ್ಯಾವ ಸೀಟ್ ಅದಕ್ಕೆ ಹೇಳಿದ್ದೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರಿಗೆ, ನೀವು ಅದೆಂತದ ವಿಜಯೋತ್ಸವ ಯಾತ್ರೆನೋ ಜನ ಸಂಪರ್ಕ ಯಾತ್ರೆನೋ ಬಿಟ್ಟು ಸಿಡಿ ಯಾತ್ರೆ ಮಾಡಿ ಅಂತ ಹೇಳಿದ್ದೀನಲ್ಲ, ಯಾವ್ಯಾವ ಸಿಡಿಗಳು ಎತ್ತಿಟ್ಕೊಂಡಿದ್ದಾರೆ, ತೋಟದ ಮನೆಯಲ್ಲಿ ಇಟ್ಕೊಂಡಿದ್ದಾರೋ, ಪ್ರಿನ್ಸ್ ವೆಸ್ಟ್ ಎಂಡ್ ವೆಸ್ಟ್ ಹ್ಯಾಂಡ್ ಹೋಟ್ಲಲ್ಲಿ ಇಟ್ಕೊಂಡಿದ್ದಾರೋ, ಯಾವ್ಯಾವ ಸಿಡಿ ಇದೆ ಅದನ್ನು ತೋರಿಸ್ಕೊಂಡು ಓಕೆ. ಬಿಜೆಪಿಯವರು ಈ ರಾಜ್ಯ ಲೂಟಿಯನ್ನು ಮಾಡಿದ್ದಾರೆ. ಬಿಜೆಪಿಯ ಕರ್ಮಕಾಂಡಗಳು ಇವತ್ತು ನಾಡಿನ ಜನತೆ ಬಿಜೆಪಿ ಪಕ್ಷವನ್ನ ಈ ರಾಜ್ಯದಿಂದ ಸಂಪೂರ್ಣವಾಗಿ ಇವತ್ತು ಮೂಲೋತ್ಪನ್ನ ಮಾಡತಕ್ಕಂತ ತೀರ್ಮಾನ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಸಿಡಿ ಯಾತ್ರೆ ಅಂತ ಮಾಡಿ ಅಂತ ಹೇಳಿದೆ. ಅದಕ್ಕೇನೆ ಈಗ ರವಿಕುಮಾರ್ ಏನೋ ಇನ್ನೊಂದು ಸಿಡಿ ಬಿಡ್ತಾರಂತಲ್ಲ, ಆ ಸಿಡಿನ ಸೇರಿಸ್ಕೊಂಡಾಗೆ 17 ಸಿಡಿ ತೋರಿಸ್ಕೊಂಡು ಹೋಗ್ತಾರೆ. ಅವರಲ್ಲಿ ಇದರಲ್ಲ ಏನು ಹೇಳಿದಲ್ಲ ಯಾರು ಮುನಿರತ್ನ, ಅದೇ ಬಗ್ಗೆ ಸ್ಕ್ರೀನ್ ಅರೇಂಜ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಸ್ಕ್ರೀನ್ ರೆಡಿ ಮಾಡಿಸ್ಕೊಂಡು ಇದು ಸಿಡಿ ಯಾತ್ರೆ ಮಾಡಕ್ಕೆ